ಪಾಪ ಅವರು ಆರೋಗ್ಯ ಸರಿ ಇಲ್ದಿನ ಬಂದಿಲ್ಲ, ಪಾಪ ಅವ್ರು ನೆನ್ಸ್ಕೊಡೋದ್ರ ಇದ್ರೆ ಸರಿ ಇಲ್ಲ. ಇಲ್ಲಿ ಕೆಲವೆಲ್ಲ ನ್ಯೂನತೆಗಳು, ಬಸವ ಜಯಂತಿ ಇರ್ಬೋದು ಮತ್ತು ಇದು ಬಸವೊಂದು ಇದು ಸುಮಾರು 1200-1300 ಸಭೆಗಳು ಮಾಡಿರೋ ಮತ್ತು ಅವರು ಈ ಕಾರ್ಯಕ್ರಮದಲ್ಲಿ ಮುಂಚೂಣಿಯಾಗಿ ಮಾಡಿದ ಜೊತೆ ಇವತ್ತು ಸ್ವಾಮಿಯವರು ಅದ್ರ ಜೊತೆ ಸೇರ್ಕೊಂಡು ಇವತ್ತಿನ ಕಾರ್ಯಕ್ರಮ ಬಹಳ ಹೆಮ್ಮೆ ಪಡುವಂತ ವಿಷಯ. ಇದು ಮುಂದಿನ ಲೋಕ ಇನ್ನ ಚೆನ್ನಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ಸ್ವತಂತ್ರದ ಬಗ್ಗೆ ಇನ್ನ ಹೆಚ್ಚು ಜನ ಸೇರುವಂತದ್ದು, ಹೆಚ್ಚು ವ್ಯವಸ್ಥೆಯನ್ನು ಮಾಡುವಂತ ಸೌಭಾಗ್ಯ ನಿಮಗೆಲ್ಲ ಕೊಡಲಿ ಭಗವಂತ. ಅದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು.